ಇತರ ಸುದ್ದಿಗಳನ್ನು ಬೇಗ ನೋಡೋಣ. ಒಂದು ಸಮುದಾಯದ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಿಂಬಿಸುತ್ತಾ ಇದ್ದಂತ ಆ ಬುಲ್ಲಿ ಬಾಯ್ ಆಪ್ನ ನಿಷೇಧ ಮಾಡಿದ್ದಾರೆ. ಈಗ ಬೆಂಗಳೂರು ವಿಶಾಲ್ ಜಾನ್ ಅವನನ್ನು ಒಬ್ಬನನ್ನು ಬಂಧಿಸಿದ್ದಾರೆ ಮುಂಬೈ ಪೊಲೀಸರು. ಮುಂದೇನಾಗುತ್ತೆ ನೋಡೋಣ. ಮುಖ್ಯಮಂತ್ರಿಗಳ ಬದಲಾವಣೆ ಎಲ್ಲ ಕಪೋಲ ಕಲ್ಪಿತ ಅಂತ ಯಾವ ಚಿಂತನೆನೂ ಇಲ್ಲ ಅಂತ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನ ಅತ್ತಿಕುಪ್ಪಿಯ ಮನೆಯೊಂದರಲ್ಲಿ ಗ್ಯಾಸ್ ಸೋರಿಕೆಯಿಂದ ಸಿಲಿಂಡರ್ ಸ್ಫೋಟ ಆಗಿದೆ. ಮೂವರು ಮಕ್ಕಳು ಸೇರಿ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಳೆದ ಶನಿವಾರ 6000 ಎನ್ಜಿಒಗಳ ದೇಣಿಗೆ ಪರವಾನಗಿ ಕೇಂದ್ರ ಸರ್ಕಾರ ರದ್ದು ಮಾಡಿತ್ತು. ಇದರಲ್ಲಿ ಟಿಟಿಡಿನೂ ಸೇರ್ಕೊಂಡಿದೆಯಂತೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಿಡಿಗೇಡಿಗಳ ಅಟ್ಟಾಸ ಮೆರೆದು ಎಸ್ಪಿಎಂ ರಸ್ತೆಯಲ್ಲಿ ಅಪಾರ್ಟ್ಮೆಂಟ್ ಮುಂದೆ ನಿಲ್ಲಿಸಿದ ಮೇಲೆ ಕಾರಿನ ಮೇಲೆ ಒಬ್ಬ ಮುಸುಕುಧಾರಿ ವ್ಯಕ್ತಿ ಕಲ್ಲಾಕಿದ್ದಾನೆ. ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರು 22 ವರ್ಷದ ಬಳಿಕ ಮಗಳು ತಾಯಿಯ ಮಡಿಲ್ ಸೇರಿದಾಳೆ. 9ನೇ ವಯಸ್ಸಲ್ಲಿ ಕಾಣೆಯಾಗಿದ್ದು ಕೇರಳದಲ್ಲೆಲ್ಲ ಮನೆ ಮಾಡ್ಕೊಂಡಿದ್ದಂತೆ ಈಗ ಸಿಕ್ಕಿದಾಳೆ ಪುಣ್ಯ. ಇಬ್ಬರು ಒಂದಾದ ಧಾರವಾಡದ ನವಲಗುಂದದ ತಾಲೂಕಿನ ಬೆಳವಟಿಗೆ ಕ್ರಾಸ್ ಬಳಿ ಮೆಕ್ಕೆಜೋಳ ಸಾಗಿಸುತ್ತಿದ್ದ ಲಾರಿ ಒಂದು ಬೆಂಕಿಗೆ ಹಂಗೆ ಭಸ್ಮ. ಆನೆಕಲ್ಲ ಗಡಿ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ. ಮಿತಾಲಮಡುವ ಅರಣ್ಯದಿಂದ ಬಂದ 20ಕ್ಕೂ ಹೆಚ್ಚು ಆನೆಗಳು ಅಪಾರ ಬೆಳೆಯನ್ನು ನಾಶ ಮಾಡಿವೆ. ಮಾವೆಲ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುತ್ತಿದ್ದ ವ್ಯಕ್ತಿಯನ್ನು ಒದ್ದು ಮೃಗೀಯವಾಗಿ ವರ್ತಿಸಿದ ರೈಲ್ವೆ ಪೊಲೀಸ್ ಅಧಿಕಾರಿಯನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ತಾವರೆಕೆರೆಯ ತೋಟವೊಂದರಲ್ಲಿ 3 ತೆಂಗಿನಕಾಯಿ ಕದ್ದ ಕಾರಣಕ್ಕೆ ಹರೀಶ್ ಎಂಬಾತನ ಮರಕ್ಕೆ ಕಟ್ಟಿಹಾಕಿದ ಮಾಲೀಕ ರಾಜು ಅವರು ಕೋಲಿಂದ ಹೊರಟಿದ್ದಾರೆ.